हाय हेलो फ्रेंड्स एलू नमस्कार रेखा अड़े चानल स्वागत बनी इवतु सुलभवा रेस्टोरेन्टर मयोनीस सासन मनल यहाँ तोर्सकोड़ती मयोनीस सास इवंत तुम जन एर स्नसगे सैंडविजे नॉन्वेज कूड़ा यूज सर्व मोदे अदे रीति मनलूबू इको इंग्रीडियंसु एर मोटे तेदिटी मत मोटे इदेबू आज मोटेलू टेस्ट चलते अर्ध टी स्पून उप अर्ध टी स्पून पेपर पुड़ी वूवर टेबल स्पून आगु वेनिगर तक वेनिगर इलामे तक वन टी स्पून सक्रे इले 250 ml आयिल तकनी मत वो पीस बेलुरी तकनी यी नोड़ मोदी वो मिक्सी जारे एर मोटे वोदाकोतनी केवर येलो कलर यूज बेरे एग् वेट यूजर निम्बर कूड़ाबू बेरे एग् वेटलू मोबाइल ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಂತ ಇದೀನಿ ಚಿಕ್ಕ ಚಿಕ್ಕದಾ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು 5 ಪೀಸ್ ಚಿಕ್ಕ ಚಿಕ್ಕದು ಮತ್ತೆ ಇದಕ್ಕೆ ಸಕ್ಕರೆನು ಉಪ್ಪು ಹಾಕೋಂತ ಇದೀನಿ ನನಗೆ ಮಾಡಿದ ಮೇಲೆ ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ಸ್ತು ನೀವು ಉಪ್ಪು ಚೆಕ್ ಮಾಡಿ ಹಾಕೊಳ್ಳಿ ಇಲ್ಲಿ ವೆನಿಗರ್ 1 ಟೀ ಸ್ಪೂನ್ ಹಾಕೋಂತ ಇದೀನಿ ಉಳಿದಿರೋದು ಮತ್ತೆ ಹಾಕೋಂತೀನಿ ಇದನ್ನ ಒಂದ್ಸರಿ ಬ್ಲೆಂಡ್ ಮಾಡ್ಕೊ ಬರ್ತೀನಿ ಜಸ್ಟ್ ಒಂದು 30 ಸೆಕೆಂಡ್ ಮಾಡ್ಕೊಂತ ಇದೀನಿ ಈಗ ವೆನಿಗರು ಮತ್ತು ಎಣ್ಣೆ ಎಣ್ಣೆನ ನೀವು ಯಾವ ರೀತಿ ಯೂಸ್ ಮಾಡ್ತೀರ ಅಂದರೆ 4 ಟೈಮ್ ಯೂಸ್ ಮಾಡಬೇಕು 4 ಟೈಮು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿನಲ್ಲಿ ಉಲ್ಟಾ ಆಪ್ಷನ್ ಇರುತ್ತಲ್ಲ ಉಲ್ಟಾ ಆಪ್ಷನಲ್ಲಿ ಮಾಡಿದ್ರೆ ನಿಮಗೆ ಆ ಕ್ರೀಮ್ ಅನ್ನೋದು ಸೂಪರಾಗಿ ಬರುತ್ತೆ ನಿಮ್ಮ ಹತ್ರ ಮಿಕ್ಸಿನಲ್ಲಿ ಉಲ್ಟಾ ಆಪ್ಷನ್ ಇಲ್ಲ ಅಂದರೆ ನಾರ್ಮಲಾಗಿ ಮಾಡಿ ಅದು 30 ಸೆಕೆಂಡ್ಗೆ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ನಾನು ಇವಾಗ ಉಳಿದಿರೋಂಥ ಪೇಪರ್ ಪುಡಿ ಹಾಕ್ಕೊಂತಿದ್ದೀನಿ ಲಾಸ್ಟ್ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಹಾಕುವಾಗ 4 ಸರಿ ಹಾಕಿ ನೀವು 30 ಸೆಕೆಂಡ್ ಬ್ಲೆಂಡ್ ಮಾಡ್ಕೊಳ್ಳಿ ಮಾಡೋದಕ್ಕೆ ಒಂದು 2 ನಿಮಿಷ ಹಿಡಿಯುತ್ತೆ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಮಯೋನೀಸ್ ಸಾಸು ಯಾವಾಗ ಅಷ್ಟೇ ಎಣ್ಣೆನ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು 30 ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಒಂದು 10 ಸರಿ ಮಾಡಿ ಈ ಥರ ಕ್ರೀಮಿಯಾಗಿ ಬರೋವರೆಗೂ ಮಾಡ್ಕೊಳ್ಳಿ ಇವಾಗ ಮಯೋನೀಸ್ ಸಾಸ್ ರೆಡಿ ಆಗಿದೆ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಇದಕ್ಕಿನ್ನೂ ಫ್ಲೇವರ್ ಆಗಿ ನಿಮ್ಗೆ ಬೇಕಂದರೆ ಮಸ್ಟರ್ಡ್ ಸೀಡ್ಸ್ ಪೇಸ್ಟ್ ಸಿಗುತ್ತೆ ಅದಾದ ಯೂಸ್ ಮಾಡ್ಕೋಬೋದು ಅದಿಲ್ಲಾಂದರೆ ಮನೆಯಲ್ಲೇ ಸಾಸ್ವೆನೆ ಒಂದು 1/4 ಟೀ ಸ್ಪೂನ್ ಕುಟ್ಟಿ ಪುಡಿ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು ಮಿಕ್ಸಿನಲ್ಲಿ ರುಬ್ಬೋವಾಗ ಹಾಕ್ಕೊಳ್ಳಿ ಇವಾಗ ನಿಮಗೆ ಎಲ್ಲ ಥರ ಸ್ನ್ಯಾಕ್ಸ್ಗೆ ಆಗಲಿ ತಂದೂರಿ ಚಿಕನ್ಗಾಗಲಿ ಈ ಥರ ಮಯೋನೀಸ್ ಸಾಸ್ ಮನೆಯಲ್ಲೇ ಮಾಡ್ಕೊಬೋದು ಹಾಗಾದರೆ ಖಂಡಿತ ಇವತ್ತು ತೋರಿಸಿರುವಂಥ ಈ ಮಯೋನೀಸ್ ಸಾಸ್ ನಿಮಗೆಲ್ಲ ಇಷ್ಟ ಆಗಿದೆ ನೀವು ಮನೇಲಿ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮೊಟ್ಟೆ ಇಲ್ದಿರನೇ ಮಾಡೋದು ತೋರಿಸ್ಕೊಡ್ತೀನಿ ಸಾಸ್ಗಳು ತುಂಬ ಜನ ಕೇಳ್ತಾ ಇದ್ದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಹಾಗಾದರೆ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್